ಟಾಟಾ ಕಂಪನಿಯ ಬಹುನಿರೀಕ್ಷಿತ ಎಸ್ಯುವಿಯಾದ ಗ್ರಾವಿಟಾಸ್ ಅನ್ನು ದೆಹಲಿಯಲ್ಲಿ ನಡೆಯುತ್ತಿರುವ ಆಟೋ ಎಕ್ಸ್ಪೋದಲ್ಲಿ ಅನಾವರಣಗೊಳಿಸಲಾಗಿದೆ. 2019ರ ಜಿನಿವಾ ಆಟೋ ಮೇಳದಲ್ಲಿ ಬಜರ್ಡ್ ಎಂಬ ಹೆಸರಿನಲ್ಲಿ ಮೊದಲ ಬಾರಿಗೆ ಅನಾವರಣಗೊಂಡಿದ್ದ ಟಾಟಾ ಕಂಪನಿಯ ಹೊಸ ಎಸ್ಯುವಿಯಾದ ಗ್ರಾವಿಟಾಸ್ ಈಗ ದೇಶೀಯ ಮಾರುಕಟ್ಟೆಯನ್ನು ಪ್ರವೇಶಿಸಲು ಸಜ್ಜಾಗಿದೆ. ಹ್ಯಾರಿಯರ್ ವಿನ್ಯಾಸದಲ್ಲಿರುವ ಗ್ರಾವಿಟಾಸ್ ಗ್ರಾಹಕರ ಬೇಡಿಕೆಯಂತೆ ವಿಶೇಷ ತಾಂತ್ರಿಕ ಸೌಲಭ್ಯಗಳನ್ನು ಹೊಂದಿದೆ. ಗ್ರಾವಿಟಾಸ್ ಎಸ್ಯುವಿ 7 ಸೀಟುಗಳ ಎಸ್ಯುವಿ ಸೆಗ್ಮೆಂಟ್ನಲ್ಲಿ ಫೋರ್ಡ್ ಎಂಡಿವರ್, ಮಹೀಂದ್ರಾ ಅಲ್ಟ್ರಾಸ್ G4 ಹಾಗೂ ಟೊಯೋಟಾ ಫಾರ್ಚುನರ್ ಎಸ್ಯುವಿಗಳಿಗೆ ಪೈಪೋಟಿ ನೀಡಲಿದೆ. 4661 mm ಉದ್ದ, 1786 mm ಎತ್ತರ ಹಾಗೂ 2741 mm ವೀಲ್ ಬೇಸ್ ಹೊಂದಿರುವ ಗ್ರಾವಿಟಾಸ್ ಹ್ಯಾರಿಯರ್ಗಿಂತಲೂ 63 mm ಹೆಚ್ಚು ಉದ್ದ, 80 mm ಹೆಚ್ಚು ಕಡಿಮೆ ಎತ್ತರವನ್ನು ಹೊಂದಿದೆ. ಟಾಟಾ ಕಂಪನಿಯ ಇಂಪ್ಯಾಕ್ಟ್ 2.0 ಡಿಸೈನ್ ಅಡಿ ತಯಾರಾಗಿರುವ ಗ್ರಾವಿಟಾಸ್ ಫ್ಲೇಡ್ ಆರ್ಚಸ್, ಮುಂಭಾಗದ ಬಂಪರ್ಗಳಲ್ಲಿ ಟ್ರೈ ಆರೋ ಡಿಸೈನ್, ಡ್ಯುಯಲ್ ಟೋನ್ ಬಂಪರ್, ಎಲ್ಇಡಿ ಹೆಡ್ ಲೈಟ್, ರ್ಯಾಪ್ಡ್ ಅರೌಂಡ್ ಟೈಲ್ ಲೈಟ್ ಹಾಗೂ ಸ್ಕಿಡ್ ಪ್ಲೇಟ್ ಗಳನ್ನು ಹೊಂದಿದೆ. ಗ್ರಾವಿಟಾಸ್ ಎಸ್ಯುವಿಯನ್ನು ಸಹ ಹ್ಯಾರಿಯರ್ನಂತೆ ಎಕ್ಸಿ, ಎಕ್ಸ್ಎಂ, ಎಕ್ಸ್ಟಿ ಹಾಗೂ ಎಕ್ಸ್ಜೆಡ್ ಎಂಬ 4 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಈ ಹೊಸ ಎಸ್ಯುವಿ 18-inch ಅಲಾಯ್ ವೀಲ್ಸ್, ಆಲ್ ವೀಲ್ ಡಿಸ್ಕ್ ಬ್ರೇಕ್, ವಿಭಿನ್ನವಾದ ಬೂಟ್ ಲಿಡ್, ಟೈಲ್ ಲ್ಯಾಂಪ್, ಸ್ಪೋರ್ಟಿ ಸ್ಪಾಯ್ಲರ್, ಎಲ್ಇಡಿ ಟೈಲ್ ಲೈಟ್ ಗಳನ್ನು ಒಳಗೊಂಡಿದೆ. ಗ್ರಾವಿಟಾಸ್ ಎಸ್ಯುವಿಯನ್ನು BS6 ಇಂಜಿನ್ ಹೊಂದಿರುವ ಹ್ಯಾರಿಯರ್ ಕಾರಿನೊಂದಿಗೆ ಸ್ಪಾಟ್ ಟೆಸ್ಟ್ ಮಾಡಲಾಗುತ್ತಿದೆ. ಗ್ರಾವಿಟಾಸ್ ಎಸ್ಯುವಿಯನ್ನು ಮೊದಲಿಗೆ 2.0 liter ಕ್ರಯೋಟೆಕ್ ಡೀಸೆಲ್ ಇಂಜಿನ್ ನಲ್ಲಿ ಬಿಡುಗಡೆಗೊಳಿಸಲಾಗುವುದು. ನಂತರದ ದಿನಗಳಲ್ಲಿ ಹ್ಯಾರಿಯರ್ ಮತ್ತು ಗ್ರಾವಿಟಾಸ್ ಕಾರುಗಳ ಪೆಟ್ರೋಲ್ ಇಂಜಿನ್ ಮಾದರಿಗಳನ್ನು ಬಿಡುಗಡೆಗೊಳಿಸಲಾಗುವುದು. 2.0 liter ಡೀಸೆಲ್ ಇಂಜಿನ್ 173 BHP ಪವರ್ ಹಾಗೂ 350 Nm ಟಾರ್ಕ್ ಉತ್ಪಾದಿಸುತ್ತದೆ. ಗ್ರಾವಿಟಾಸ್ ಎಸ್ಯುವಿಯಲ್ಲಿ ಹ್ಯುಂಡೈ ಕಂಪನಿಯಿಂದ ಪಡೆಯಲಾಗಿರುವ 6-speed ಮ್ಯಾನ್ಯುಯಲ್ ಮತ್ತು 6-speed ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗಳು ಇರಲಿವೆ. ಹಲವಾರು ಪ್ರೀಮಿಯಂ ಫೀಚರ್ ಗಳನ್ನು ಹೊಂದಿರುವ ಗ್ರಾವಿಟಾಸ್ 4x4 ಡ್ರೈವ್ ಟೆಕ್ನಾಲಜಿಯೊಂದಿಗೆ ಆಫ್ ಡ್ರೈವ್ ಎಸ್ಯುವಿ ಗ್ರಾಹಕರನ್ನು ತನ್ನತ್ತ ಸೆಳೆಯುವ ಸಾಧ್ಯತೆಗಳಿವೆ. ಗ್ರಾವಿಟಾಸ್ ಎಸ್ಯುವಿಯ ಬೆಲೆಯು ಬೇರೆ ಕಂಪನಿಯ ಎಸ್ಯುವಿಗಳಿಗಿಂತಲೂ ಕಡಿಮೆಯಾಗಿರಲಿದೆ. 2021ರ ಮೊದಲ ತ್ರೈಮಾಸಿಕದಲ್ಲಿ ಬಿಡುಗಡೆಯಾಗಲಿರುವ ಗ್ರಾವಿಟಾಸ್ ಎಸ್ಯುವಿಯ ಬೆಲೆಯು ಮಿಕ್ಸೋರೂಮ್ ಪ್ರಕಾರ 18 lakh ಸಾಧ್ಯತೆಗಳಿವೆ. ಟಾಪ್ ಎಂಡ್ ಆವೃತ್ತಿಯ ಬೆಲೆಯು 22 lakh ಸಾಧ್ಯತೆಗಳಿವೆ. ಹೆಚ್ಚಿನ ಆಟೋಮೊಬೈಲ್ ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.